ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ಕೃಷ್ಣ ಮಾತಾಡ್ತಾ ಇರೋದು. ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಳಿಗಾಗಿ ಫಿಲ್ಮಿ ಫ್ಯಾಕ್ಟ್ಸ್ ಇನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಆಲಕಿ ಚಟಿ. ಎಲ್ರಿಗೂ ಫಿಲ್ಮಿ ಫ್ಯಾಕ್ಟ್ಸ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ನಾನಿವತ್ತು ನಿಮಗೊಂದು ತುಂಬಾ ಇಂಟ್ರೆಸ್ಟಿಂಗ್ ವೀಡಿಯೋನ ತಂದಿದ್ದೀನಿ. ಆ ವೀಡಿಯೋನ ತರೋದಕ್ಕೆ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಅಲ್ಲಿ ಕೆಳಗಡೆ ರೆಡ್ ಬಟನ್ ಇದೆ ಸಬ್ಸ್ಕ್ರೈಬ್ ಅಂತ, ಅದನ್ನ ಕ್ಲಿಕ್ ಮಾಡಿ. ಹಾಗೆ ನನ್ನ ಮುಂದಿನ ವೀಡಿಯೋ ಅಪ್ಡೇಟ್ಗಳಿಗಾಗಿ ಆ ಬೆಲ್ ಐಕನ್ ಸಹ ಕ್ಲಿಕ್ ಮಾಡಿ. ತುಂಬ ಜನ ನನಗೆ ಕೇಳ್ತಾ ಇದ್ದಾರೆ, ದಿ ವಿಲನ್ ತೆಲುಗು ತಮಿಳಲ್ಲಿ ಯಾವಾಗ ರಿಲೀಸ್ ಆಗುತ್ತೆ ಅಂತ. ಈ ಕ್ವೆಶನ್ ನನ್ನಲ್ಲೂ ಇತ್ತು, ಆ್ಯಂಡ್ ಇದಕ್ಕೆ ಯಾರ ಹತ್ರ ಉತ್ತರ ಹುಡ್ಕೋದು ಅಂತ ಗೊತ್ತಿರಲಿಲ್ಲ. ಹೆಂಗೋ ಲಕ್ಕಿಲಿ ನನಗೆ ಪ್ರೇಮ್ ಸರ್ ಅವರ ನಂಬರ್ ಸಿಕ್ತು. ಸೊ ಅವ್ರಿಗೆ ಮೆಸೇಜ್ ಮಾಡಿ ನಾನು ಕೇಳಿದೆ, ಸರ್ ತೆಲುಗು ತಮಿಳಲ್ಲಿ ಯಾವಾಗ ರಿಲೀಸ್ ಆಗುತ್ತೆ ಅಂತ. ಸೊ ಅದಕ್ಕೆ ಅವರು ರೆಸ್ಪಾಂಡ್ ಸಹ ಮಾಡಿದ್ದಾರೆ. ಸೊ ಅವ್ರು ಏನಂತ ರೆಸ್ಪಾಂಡ್ ಮಾಡಿದ್ರು ಮತ್ತು ನಾನೇನಂತ ಮೆಸೇಜ್ ಮಾಡಿದ್ದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಎಸ್, ತುಂಬ ಜನಕ್ಕೆ ಡೌಟ್ ಇದ್ದೇನಪ್ಪ ಅಂದರೆ ದಿ ವಿಲನ್ ತೆಲುಗು ತಮಿಳಲ್ಲಿ ರಿಲೀಸ್ ಆಗುತ್ತಾ ಇಲ್ವಾ, ಕನ್ನಡದಲ್ಲಿ ಮಾತ್ರ ಟೀಸರ್ ಬಿಟ್ಟಿದ್ದಾರೆ ಆ್ಯಂಡ್ ಕನ್ನಡದಲ್ಲಿ ಮಾತ್ರ ರಿಲೀಸ್ ಡೇಟನ್ನು ಅನೌನ್ಸ್ ಮಾಡಿದ್ದಾರೆ ಅಂತ ತುಂಬ ಜನಕ್ಕೆ ಕನ್ಫ್ಯೂಷನ್ ಇತ್ತು. ಈ ಕನ್ಫ್ಯೂಷನ್ ನನಗೂ ಸಹ ಇತ್ತು, ಆ್ಯಂಡ್ ನೀವು ಸಹ ಎಲ್ಲರೂ ನನ್ನ ಕೇಳ್ತಾ ಇದ್ರಿ. ಲೈವ್ ಬಂದಾಗಿರ್ಬೋದು ಇಲ್ಲ ಬೇರೆ ವೀಡಿಯೋಲೆಲ್ಲ ಕಮೆಂಟ್ಸ್ ಹಾಕಿ ದಿ ವಿಲನ್ ತೆಲುಗು ತಮಿಳು ರಿಲೀಸ್ ಯಾವಾಗ ಆಗುತ್ತಾ ಇಲ್ವೋ ಅಂತೆಲ್ಲ ಕೇಳ್ತಾಯಿದ್ರಿ. ಈ ಡೌಟ್ ನನಗೆ ಇತ್ತು. ಸೊ ಕ್ಲಾರಿಫಿಕೇಷನ್ಗೋಸ್ಕರ ನಾನು ಪ್ರೇಮ್ ಸರ್ ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡಿ ಕೇಳೋಣ ಅಂತ ಅಂದ್ಕೊಂಡೆ. ಸೊ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಿಕ್ತು. ನೀವು ಅನ್ಕೊಂಬೋದು ಇವ್ನಿಗೆ ಹೆಂಗಪ್ಪ ಸಿಕ್ಬಿಡ್ದೆ ಕಾಂಟ್ಯಾಕ್ಟ್ ನಂಬರ್ ಅಂತ. ನಿಮ್ಗೆಲ್ರಿಗೂ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇನಪ್ಪ ಅಂದರೆ, ಮುಂಚೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಮೂವೀಸ್ನೆಲ್ಲ ಪ್ರಮೋಷನ್ ಮಾಡ್ತಾರಲ್ಲ, ಆ ಟೀಮ್ ಜೊತೆ ಇದ್ದೆ. ಸೊ ಆ ಕಾಂಟ್ಯಾಕ್ಟಿಂದ ನನಗೆ ಪ್ರೇಮ್ ಸರ್ ಅವರ ನಂಬರ್ ಸಿಕ್ತು. ಸೊ ಅದರಿಂದ ಅವ್ರು ನಾನು ವಾಟ್ಸಪ್ಪಲ್ಲಿ ಅವ್ರಿಗೆ ಮೆಸೇಜನ್ನು ಮಾಡಿದೆ. ನಾನು ಏನಪ್ಪ ಮೆಸೇಜ್ ಮಾಡಿದೆ ಅಂದರೆ, ಇವಾಗ ಸ್ಕ್ರೀನ್ ಮೇಲೆ ಬರುತ್ತೆ ನೋಡಿ, ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು ನಾನೇನು ಮೆಸೇಜ್ ಮಾಡಿದ್ದೀನಿ ಅಂತ, ಮತ್ತು ಅವ್ರೇನು ರಿಪ್ಲೈ ಮಾಡಿದ್ದಾರೆ ಅಂತ. ಹಾಯ್ ಅಣ್ಣ, ನನ್ನ ಹೆಸರು ಲಿಖಿತ್ ಅಂತ, ಫಿಲ್ಮಿ ಫ್ಯಾಕ್ಟ್ಸ್ ಇನ್ ಕನ್ನಡ ಚಾನಲಿಂದ. ಆ್ಯಂಡ್ ನನ್ನ ಚಾನಲಲ್ಲಿ 10,000 ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ದಿ ವಿಲನ್ ಬಗ್ಗೆ ಅಪ್ಡೇಟ್ಸ್ನ ಮಾಡ್ತಾ ಇದ್ದೀನಿ. ಸಬ್ಸ್ಕ್ರೈಬರ್ಸ್ ಕೇಳ್ತಾ ಇದ್ದಾರೆ ದಿ ವಿಲನ್ ತೆಲುಗು ಮತ್ತು ತಮಿಳ್ ರಿಲೀಸ್ ಬಗ್ಗೆ, ಅದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಕೊಡೋಕ್ಕಾಗುತ್ತಾ ಅಂತ ನಾನು ಮೆಸೇಜನ್ನು ಮಾಡಿದ್ದೆ. ಸೊ ಅದಕ್ಕೆ ಅವರು ರಿಪ್ಲೈ ಮಾಡಿದ್ರು, ಇಷ್ಟು ಬ್ಯುಸಿ ಇದ್ರೂ ಸಹ ಒಂದು ರಿಪ್ಲೈನ ಮಾಡಿದ್ರು. ಆಫ್ಟರ್ ಕನ್ನಡ 2 weeks ತೆಲುಗು ಆ್ಯಂಡ್ ತಮಿಳ್ ರಿಲೀಸಸ್ ಬ್ರೋ ಅಂತ ಕಮೆಂಟನ್ನು ಮಾಡಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ಸೊ ಇದೊಂದು ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಕನ್ನಡದಲ್ಲಿ ರಿಲೀಸ್ ಆದ 2 ವಾರಗಳ ನಂತರ ತೆಲುಗು ತಮಿಳಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ ನಮ್ಮ ದಿ ವಿಲನ್ ಚಿತ್ರವನ್ನು. ಸೊ ಇದು ಯಾಕೆ ಈ ಥರ ಮಾಡ್ತಾ ಇರ್ಬೋದು ಅಂತಂದರೆ, ತೆಲುಗು ತಮಿಳಲ್ಲಿ ಸ್ವಲ್ಪ ಪೈರಸಿ ಮಾಡೋದು ಜಾಸ್ತಿ. ಸೊ ಆ ರೀಸನಿಂದಾಗಿ ಮೇ ಬಿ ಅದರದ್ದು ಮುನ್ನೆಚ್ಚರಿಕೆ ಕ್ರಮವಾಗಿ ಅದನ್ನು ತಡೆಗಟ್ಟೋಕ್ಕೋಸ್ಕರ ಫಸ್ಟು ಕನ್ನಡದಲ್ಲಿ ಬಿಟ್ಟು ತೆಲುಗು ತಮಿಳಲ್ಲಿ ಸ್ವಲ್ಪ ಲೇಟಾಗಿ ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ಇದೊಂಥರ ಒಳ್ಳೆಯದಂತ ಹೇಳ್ಬೋದು. ಸೊ ನಿಮ್ಮ ಕ್ವೆಶನ್ಗೆ ಅಪ್ಡೇಟ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ದಿ ವಿಲನ್ ತೆಲುಗು ತಮಿಳಲ್ಲಿ ರಿಲೀಸ್ ಆಗುತ್ತೆ ಅಂತ ತುಂಬ ಜನ ಕೇಳ್ತಾಯಿದ್ರು. ಎಸ್, ರಿಲೀಸ್ ಆಗ್ತಾಯಿದೆ. ಯಾವಾಗಪ್ಪ ಅಂತಂದರೆ, ಕನ್ನಡ ರಿಲೀಸ್ ಆಗಿ 2 ವಾರಗಳ ನಂತರ ತೆಲುಗು ಮತ್ತು ತಮಿಳಲ್ಲಿ ರಿಲೀಸ್ ಆಗ್ತಾಯಿದೆ. ಓವರಾಲ್ ಆಗಿ ದಿ ವಿಲನ್ 3 ಲ್ಯಾಂಗ್ವೇಜಲ್ಲಿ ರಿಲೀಸ್ ಆಗ್ತಾಯಿದೆ ಅಂತ ಕನ್ಫರ್ಮ್ ಆಯಿತು. ಅದಾದಮೇಲೂ ನೆಕ್ಸ್ಟ್ ಯಾವುದಾದ್ರೂ ಲ್ಯಾಂಗ್ವೇಜಸ್ ಆ್ಯಡ್ ಮಾಡಿದ್ರು ಖುಷಿನೇ, ಆ್ಯಂಡ್ ಆ್ಯಡ್ ಮಾಡೋ ಚಾನ್ಸಸ್ ಸಹ ಇದೆ. ಸೊ ನಿಮಗೆಲ್ರಿಗೂ ಅಪ್ಡೇಟ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಸ್ಟಾರ್ಟಿಂಗಲ್ಲಿ ನೀವು ಒಂದು ವೀಡಿಯೋ ನೋಡಿದ್ರಿ, ನಮ್ಮ ಡಾರ್ಲಿಂಗ್ ಕೃಷ್ಣ ಅವರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫಿಲ್ಮಿ ಫ್ಯಾಕ್ಟ್ಸ್ ಇನ್ ಕನ್ನಡಗೆ ಅಂತ ಒಂದು ವೀಡಿಯೋ ಬೇಟನ್ನು ಕಳಿಸಿದ್ರು. ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು ಕೃಷ್ಣ ಬ್ರೋಗೆ. ಯಾಕಂದರೆ ನಾನು ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಮಾಡಿದೆ, ಬ್ರೋ ಈ ಥರ ಚಾನಲ್ ಇದೆ, ಈ ಥರ ಹಿಂಗೆ ಒಂದು ವೀಡಿಯೋ ಬೈಟ್ ಕಳಿಸ್ಕೊಡಿ ಅಂತ. ಸೊ ಅವರು ಬ್ಯುಸಿ ಇದ್ದು ಶೂಟಿಂಗಲ್ಲಿದ್ದರು, ಆ ಟೈಮಲ್ಲೂ ಸಹ ಒಂದು ವೀಡಿಯೋ ಮಾಡಿ ಕಳಿಸ್ಕೊಟ್ರು. ಅದಕ್ಕೋಸ್ಕರ ತುಂಬಾ ಥ್ಯಾಂಕ್ಸ್ ಕೃಷ್ಣ ಬ್ರೋ. ಸೊ ಇದೇ ರೀತಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾರೆ. ಇದು ಇವತ್ತಿನ ವೀಡಿಯೋ, ದಿ ವಿಲನ್ ಚಿತ್ರದ ಅಪ್ಡೇಟ್ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಈ ವಿಡಿಯೋನ ನಮ್ಮ ಶಿವಣ್ಣ ಅವ್ರ ಫ್ಯಾನ್ಸ್ ಜೊತೆ ಮತ್ತು ಸುದೀಪ್ ಸರ್ ಫ್ಯಾನ್ಸ್ ಜೊತೆ ಶೇರ್ ಮಾಡಿ. ಮತ್ತು ನಾನು ನಿಮ್ಮ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಮರೆಯದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಬಾಯ್ ಬಾಯ್, ಟೇಕ್ ಕೇರ್. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ಕೃಷ್ಣ ಮಾತಾಡ್ತಾ ಇರೋದು. ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಳಿಗಾಗಿ ಫಿಲ್ಮಿ ಫ್ಯಾಕ್ಟ್ಸ್ ಇನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.